ಹಾಯ್ ಫ್ರೆಂಡ್ಸ್ ನಾನ್ ನಿಮ್ಮ ಸುಭಾಷ್ ತಿಪ್ಟೂರ್ ಮಾತಾಡ್ತಾ ಇದ್ದೀನಿ ಇವತ್ತು ನಾವು ನೋಡೋಕೆ ಹೋಗ್ತಕ್ಕಂತ ಒಂದು ಟಾಪಿಕ್ ಏನು ಅಂದ್ರೆ ಕರ್ಮ ನಿಮ್ ಲೈಫ್ ಅಲ್ಲಿ ಯಾವಾಗಾದ್ರೂ ಸರಿ ಎಲ್ಲಾದ್ರೂ ಒಂದ್ ಕಡೆ ಈ ವಿಷಯನ ಕೇಳಿರ್ತೀರಾ ಅಫ್ಕೋರ್ಸ್ ಇವತ್ತಿನ ದಿನಗಳಲ್ಲಿ ತುಂಬಾನೇ ಟ್ರೆಂಡ್ ಆಗಿರೋ ವಿಷಯ ನೀವು ಯಾವ್ದಾರ ಒಂದು ಇನ್ಸ್ಟಾಗ್ರಾಮ್ಗೆ ಹೋದ್ರು ಐ ಎಮ್ ಎ ಕರ್ಮ ಬಿಲೀವರ್ ಅನ್ನೋದು ಹತ್ತು ಇನ್ಸ್ಟಾಗ್ರಾಮ್ ಐಡಿ ಒಂದಿಬ್ರು ಇಬ್ರು ಮೂರು ಜನ ಆದರೂ ಹಾಕೊಂಡಿರ್ತಾರೆ ಸೊ ಆಕ್ಚುಯಲ್ ಆಗಿ ಕರ್ಮ ಅಂದ್ರೆ ಏನು ಅದರಲ್ಲಿರೋ ಕೆಟಗರೀಸ್ ಏನು ಯಾವ ರೀತಿ ವರ್ಕ್ ಆಗುತ್ತೆ ಇಂಡಿಯನ್ಸ್ ಬಿಲೀಫ್ ಪ್ರಕಾರ ಕರ್ಮ ಅಂದ್ರೆ ಏನು ಸೊ ಔಟ್ ಆಫ್ ದಿ ವರ್ಡ್ ಏನಂತ ಅನ್ಕೊಂಡಿದ್ದಾರೆ ನಾನು ನಾವು ತಿಳಿತ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಮರಿತೇ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಫಸ್ಟ್ ನಂಬರ್ ಒನ್ ಏನು ಅಂತ ಅಂದ್ರೆ ಸಿ ಕರ್ಮ ಅಂತ ಅಂದ್ರೆ ಏನಿಲ್ಲ ನೀವು ಮಾಡೋ ಪ್ರತಿ ಒಂದು ವರ್ಕ್ ಅದು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಇದೆಲ್ಲವೂ ಕೂಡ ನೇಚರ್ ಅಲ್ಲಿ ಒಂದ್ ಕಡೆ ಸ್ಟೋರ್ ಆಗ್ತಾ ಇರುತ್ತೆ ಇದನ್ನ ನೇಚರ್ ರಿಸೀವ್ ಮಾಡ್ತಾ ಇರುತ್ತೆ ಸೊ ಅದನ್ನ ನೀವು ಗಾಡ್ ಅಂತ ಕರ್ಕೊಳ್ಳಿ ಏನಾದ್ರೂ ಕರ್ಕೊಳ್ಳಿ ಬಟ್ ನೇಚರ್ ಅಲ್ಲಿ ಇದು ರಿಸೀವ್ ಆಗ್ತಾ ಇರುತ್ತೆ ಒನ್ ಫೈನ್ ಡೇ ನೀವು ಮಾಡಿರೋ ಒಳ್ಳೆ ವಿಷಯಕ್ಕೆ ತಕ್ಕಂತೆ ನಿಮಗೆ ಅದು ರಿವರ್ಸ್ ಆಗಿ ಬರುತ್ತೆ ಫಾರ್ ಎಕ್ಸಾಂಪಲ್ ನೀವು ಒಳ್ಳೇದ್ ಮಾಡಿದ್ರೆ ಅದು ರಿವರ್ಸ್ ಬರುತ್ತೆ ಕೆಟ್ಟದ್ ಮಾಡಿದ್ರೆ ಅದು ಕೂಡ ನಿಮಗೆ ಬೂಮ್ ರಾಂಗ್ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಇದೇ ಕರ್ಮದ ಕಾನ್ಸೆಪ್ಟ್ ಸಿಂಪಲ್ ಆಗಿ ತಿಳ್ಕೊಳ್ಳಿ ಸರಿ ಇದರಲ್ಲಿ ಕ್ಯಾಟಗರೀಸ್ ಏನೇನಿದಾವೆ ಅಂತ ಅಂದ್ರೆ ಮೊದಲನೇದು ಕರ್ಮ ಬೈ ಥಾಟ್ ನೀವೇನಾದ್ರೂ ಒಬ್ಬರಿಗೆ ಕೆಟ್ಟದ್ ಬಯಸಿ ಅವ್ರಿಗೆ ಇದೆಲ್ಲ ಆಗ್ಬಾರ್ದು ಅವ್ನ್ ಹೆಂಗಾದ್ರೂ ಹಾಳಾಗ್ ಹೋಗ್ಬೇಕು ಈ ಗೇಮ್ ಅಲ್ಲಿ ಅವ್ನು ಸೋತ ಇಂಟೆನ್ಶನ್ ಅಲ್ಲಿ ನೀವು ತರ ಥಿಂಕ್ ಮಾಡಿದ್ರಿ ನಿಮ್ಮ ಥಾಟ್ ಮೂಲಕ ಬೇರೆಯವ್ರನ್ನ ಕೆಟ್ಟದ್ದು ಬಯಸಿದ್ರಿ ಅಂದ್ರೆ ಅದು ಕೆಟ್ಟ ಕರ್ಮನೆ ಅಂಡ್ ಸೆಕೆಂಡ್ ಥಿಂಗ್ ಏನಂದ್ರೆ ಕರ್ಮ ಬೈ ಟಾಕ್ ಫಾರ್ ಎಕ್ಸಾಂಪಲ್ ತುಂಬಾ ಸಲ ಇರ್ತಾರೆ ಅವರು ಮನಸ್ಸನ್ನ ನೋಯಿಸೋ ತರ ಬೇರೆಯವ್ರಿಗೆ ಮಾತಾಡ್ತಾರೆ ಅದು ಒಬ್ರಿಗೆ ಸೆಂಟಿಮೆಂಟ್ಸ್ ಆಗಿರ್ಬೋದು ಅವ್ರಿಗೆ ಯಾವ್ದೋ ಒಂದು ನಂಬಿಕೆ ಇರುತ್ತೆ ಆ ನಂಬಿಕೆನ ಬೇಕು ಅಂತಲೇ ಅವರಿಗೆ ಉರಿಸಬೇಕು ಅಥವಾ ಅವ್ರನ್ನ ಹರ್ಟ್ ಮಾಡಬೇಕು ಅಂತ ಅವ್ರಿಗೆ ಬೈಯೋದು ಅಥವಾ ಒಬ್ಬ ವ್ಯಕ್ತಿ ಬಗ್ಗೆ ತಿಳಿದೇ ಬೇಕು ಅಂತಾನೆ ಅವ್ರ ಬಗ್ಗೆ ಒಂದು ಕೆಟ್ಟ ಅಪರಾಧವನ್ನ ಅವ್ರ ಮೇಲೆ ವಹಿಸುವಂತದ್ದು ಅವ್ರ ಬಗ್ಗೆ ಅವ್ರಿಗೆ ಗೊತ್ತೇರಲ್ಲ ಅಥವಾ ಆ ವಿಷಯದ ಬಗ್ಗೆ ಅವರಿಗೆ ಡೆಪ್ತ ಆಗಿ ನಾಲೆಡ್ಜ್ ಇಲ್ಲದೇ ಇದ್ರು ಅವ್ರ ಬಗ್ಗೆ ಕೆಟ್ಟದಾಗಿ ಏನಾದ್ರೂ ಒಂದು ಗೂಬೆ ಕೂರಿಸಿ ಅವ್ರ ಮೇಲೆ ಅಪರಾಧವನ್ನು ವಹಿಸ್ತಕ್ಕಂಥ ಕೆಲಸ ಮಾಡೋದು ಇದು ಎರಡನೇದು ಮೂರ್ನೇದೇನು ಅಂದ್ರೆ ಬೈ ಆಕ್ಷನ್ ಅಂತ ಕರೀತಾರೆ ನೀವ್ ಯಾರು ಒಂದು ಕೆಟ್ಟ ಕೆಲಸನ ನಿಮ್ಮ ಕೈ ಮೂಲಕನೇ ಅದನ್ನ ನೀವು ಮಾಡಿದ್ರಿ ಅಥವಾ ಮಾಡಿಸಿದ್ರಿ ಅಂತ ಅಂದ್ರೆ ಡೆಫಿನೆಟ್ ಆಗಿ ಇದು ಕೂಡ ಬ್ಯಾಡ್ ಕರ್ಮ ಅಂತ ಕರಿತಾರೆ ಸರಿ ಇದಕ್ ರಿಲೆವೆಂಟ್ ಆಗಿರೋ ಕೆಲವು ಸ್ಟೋರೀಸ್ ಅನ್ನ ನಾವಿವಾಗ ನೋಡೋಣ ಮೊದಲನೇ ಸ್ಟೋರಿ ಏನು ಅಂತ ಅಂದ್ರೆ ಕರ್ಮ ಬೈ ಆಕ್ಷನ್ ಬೈ ಆಕ್ಷನ್ ಯಾವ್ತರ ಅಂತ ಅಂದ್ರೆ ಒಂದು ಊರಲ್ಲಿ ಒಬ್ಬ ರೈತ ಇರ್ತಾನೆ ಆ ರೈತ ಎಲ್ರಿಗೂ ಕೂಡ ಬಟರ್ ಅನ್ನ ಮಾರ್ತಾ ಇರ್ತಾನೆ ಅದೇ ಊರಿಗೆ ಸೇರಿದಂತ ಒಬ್ಬ ಒಂದು ಇದಕ್ ಸೇರಿರ್ತಾನೆ ಒಬ್ಬ ಬೇಕರಿ ಸೇರಿರುವಂತ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಈ ರೈತನ ಹತ್ರ ಬಂದು ಡೈಲಿ ಬಟರ್ನ ಇಸ್ಕೊಂಡು ಹೋಗ್ತಾ ಇರ್ತಾನೆ ಒಂದಿನ ಈ ಬೇಕರಿ ಅವನಿಗೆ ಡೌಟ್ ಬಂದ್ಬಿಡುತ್ತೆ ಈ ರೈತ ಕೊಡ್ತಿರೋ ಅಂತ ಬಟರ್ ನಿಜವಾಗ್ಲು ಒಂದ್ ಕೆಜಿ ಐತ ಅಂತ ಹೇಳಿ ಅವನಿಗೆ ಡೌಟ್ ಆಗ್ಬಿಡುತ್ತೆ ಸರಿ ಒಂದ್ಸಲ ಚೆಕ್ ಮಾಡ್ಬೇಡಣ ಅಂತ ಅವನೇನ್ ಮಾಡ್ತಾನೆ ಅಂದ್ರೆ ಅದನ್ನ ಗೆ ಹಾಕ್ತಾನೆ ಅದು ಒಂದ್ ಕೆಜಿ ಗಿಂತ ಸ್ವಲ್ಪ ಕಡಿಮೆ ಇರುತ್ತೆ ಸೊ ಇಂಥ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅವನೇನ್ ಮಾಡ್ತಾನೆ ಒಂದು ಕೋರ್ಟ್ ಹೋಗಿ ಕೇಸ್ ಹಾಕ್ತಾನೆ ಈ ರೈತ ನನ್ನ ಡೈಲಿ ಏಮಾರಿಸ್ತಾ ಇದ್ದಾನೆ ಅವ್ನು ಬಟರ್ ಒಂದ್ ಕೆಜಿ ಕೊಡ್ತಿಲ್ಲ ಸೊ ಇವನು ಜೈಲ್ಗೆ ಹಾಕ್ರಿ ಅಂತ ಅವಾಗ ಜಡ್ಜ್ ಎಲ್ಲ ಬರ್ತಾರೆ ಏನಪ್ಪಾ ಇದು ನಿನ್ ಮೇಲೆ ಈ ತರ ಆರೋಪ ಬರ್ತಿದೆ ನೀನ್ ಈಗ ಮಾಡ್ತಿದೀಯಾ ಅಂತ ಕೇಳಿದಾಗ ಆ ರೈತ ಹೇಳ್ತಾನೆ ಸರ್ ನನ್ನ ನನ್ನ ಹತ್ರ ತಕಡಿ ಇದೆ ತೂಗೋಕೆ ಆದ್ರೆ ನನ್ನ ಹತ್ರ ಅದಕ್ಕೆ ಹಾಕೋಕ್ ಬಟ್ಟಿಲ್ಲ ಸೊ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಇವರ ಬೇಕರಿಗೆ ಡೈಲಿ ಹೋಗಿ ಒಂದ್ ಕೆಜಿ ಬ್ರೆಡ್ ಅನ್ನ ಇಸ್ಕೊಂಡ್ ಬರ್ತಾ ಇದ್ದೀನಿ ಆ ಬ್ರೆಡ್ ಅನ್ನ ತೂಗೋದಕ್ಕೋಸ್ಕರ ಈ ಕಡೆ ಇಟ್ಟು ಈ ಕಡೆ ತರಾಸಲ್ಲಿ ನಾನು ಅದನ್ನ ಲೆಕ್ಕ ಮಾಡಿ ಅವ್ನಿಗೆ ಒಂದ್ ಕೆಜಿ ಬಟರ್ ಅನ್ನ ಕೊಡ್ತಾ ಇದ್ದೀನಿ ನಂಗೇನು ಗೊತ್ತಿಲ್ಲ ಅಂತ ಅವನು ಹೇಳ್ತಾನೆ ಆಗ ಜಡ್ಜ್ ಏನ್ ಮಾಡ್ತಾರೆ ಅಂದ್ರೆ ಆ ಬೇಕರಿಗೋಗಿ ಸರ್ಚ್ ಮಾಡಿ ಅವ್ರ ಬ್ರೆಡ್ ಎಷ್ಟು ವೆಯ್ಟ್ ಇದೆ ಎಲ್ಲಾದ್ರು ಪ್ಯಾಕ್ ಮಾಡಿರೋದು ಅಂತ ಹೋದಾಗ ಆ ಬೇಕರಿಲಿ ಯಾವ್ದು ಒಂದ್ ಕೆಜಿ ಇರ್ಲಿಲ್ಲ ಒಂದ್ ಕೆಜಿಗಿಂತ ಸ್ವಲ್ಪ ಕಡಿಮೆ ಇರೋ ಬ್ರೆಡ್ಸ್ ಸೊ ಅವಾಗ ಸಿಗಾಕಂಡಿದ್ದು ಬೇಕ್ರಿ ಅವನು ಸೊ ಇದನ್ನೇ ಹೇಳೋದು ಕರ್ಮನ ದುಡ್ಡು ಕೊಟ್ಟು ಇಸ್ಕೊಳ್ಳೋದು ಅಂತಾರಲ್ಲ ಅದೇ ಇದು ಬಿಕಾಸ್ ಆ ರೈತನ್ಗೆ ಒಂದ್ ವೇಳೆ ಈ ವ್ಯಕ್ತಿ ಸರಿಯಾಗಿ ಒಂದ್ ಕೆಜಿ ಬ್ರೆಡ್ ಅನ್ನ ಕೊಟ್ಟಿದ್ರೆ ಅವನು ಕೂಡ ಇವನಿಗೆ ಬಟರ್ ಒಂದ್ ಕೆಜಿ ಕೊಡ್ತಿದ್ದ ಬಟ್ ಅವನು ಇವನು ನೇಮಾರಿಸಿದೀನಿ ಅನ್ಕೊಂಡ ಬಟ್ ರಿವರ್ಸ್ ಆಗಿ ಇವನಿಗೆ ಗೊತ್ತಿಲ್ಲದೆ ಇವ್ನ ನೇಮಾರ ಅನ್ನೋದು ಈ ಸ್ಟೋರಿ ಮೂಲಕ ನಿಮಗೆ ಗೊತ್ತಾಯ್ತು ಅಂಡ್ ಎರಡನೇ ತರ ಸ್ಟೋರಿನ ನಾನ್ ನಿಮಗೆ ತರ್ತೀನಿ ಇದು ತುಂಬಾ ಜನಕ್ಕೆ ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ ಇದೆಲ್ಲ ಈ ತರನು ಆಗುತ್ತಾ ಅಂತ ನಿಮ್ಗೆ ಅನ್ಸುತ್ತೆ ಬಟ್ ಆದ್ರೂ ಕೇಳಿ ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ ಆ ರಾಜ ಏನ್ ಮಾಡ್ತಾನೆ ಅಂದ್ರೆ ಡೈಲಿ ಒಬ್ಬನಾದ್ರೂ ಒಬ್ಬ ಬಡವನಿಗೆ ಒಂದು ಊಟ ಕೊಡಬೇಕು ಅನ್ನೋದು ಅವನಿಗೆ ಇಂಟೆನ್ಶನ್ ಒಂದಿನ ಅದೇ ತರ ಊಟ ಕೊಡಬೇಕು ಅಂತ ಹೇಳಿ ಊಟ ಅರಮನೆಯಿಂದ ಮಾಡಿಸ್ಕೊಂಡು ಹೋಗ್ತಾ ಇರ್ತಾನೆ ಸೊ ತರ ಹೋಗ್ಬೇಕಾದ್ರೆ ಒಂದ್ ಹದ್ದು ಏನ್ ಮಾಡುತ್ತೆ ಅಂದ್ರೆ ಕೆಳಗ್ ಸತ್ ಅಂತ ಒಂದು ಹಾವನ್ನ ತಗೊಂಡು ಹಾರ್ಕೊಂಡ್ ಹೋಗ್ತಾ ಇರುತ್ತೆ ತರ ಹಾರ್ಕೊಂಡು ಹೋಗುವಂತ ಟೈಮ್ ನಲ್ಲಿ ಆ ಹಾವಿನ ಸತ್ತೋಗಿರೋಂತ ಹಾವಿನ ಬಾಯಿಂದ ಒಂದು ವಿಷಯ ಇರುತ್ತಲ್ಲ ಆ ವಿಷಯ ಏನಾಗುತ್ತೆ ಕೆಳಗಡೆ ಈ ಆ ಊಟದ ಮೇಲೆ ಬಿದ್ದ್ಬಿಡುತ್ತೆ ಬಟ್ ರಾಜ ಗೊತ್ತಿರಲ್ಲ ಸೊ ಅದು ಊಟದ ಜೊತೆಗೆ ಆ ವಿಷ ಬೆರ್ತೋಗಿರೋದ್ರಿಂದ ಅದು ನೋವು ಒಬ್ಬ ಬಡವನಿಗೆ ರಾಜ ಕೊಟ್ಟಿದ ತಕ್ಷಣ ಆ ವ್ಯಕ್ತಿ ಊಟ ಮಾಡ್ದವನು ಸತ್ತೋಗ್ತಾನೆ ಸೊ ಈಗ ಚಂದ್ರಗುಪ್ತು ಚಿತ್ರಗುಪ್ತ ಚಿತ್ರಗುಪ್ತ ಅನ್ನೋರು ಯಮನ್ ಪಕ್ಕ ಇರ್ತಾರೆ ಅವರೇ ಈ ಪಾಪ ಎಲ್ಲ ಯಾರು ಮಾಡವ್ರ ಈ ಕರ್ಮನೆಲ್ಲ ಯಾರ ಮೇಲೆ ಹಾಕ್ಬೇಕು ಅಂತ ಡಿಸೈಡ್ ಮಾಡೋದು ಇದು ಹಿಂದೂ ಪ್ರಕಾರ ಸೊ ಆಗ ಇದನ್ನ ಯಮ ಯಮನ್ ಹತ್ರ ಬಂದು ಇದನ್ನ ಕೇಳೋಣ ಹೇಳಿ ಅವ್ರು ಕೇಳಿದಾಗ ಹೇಳ್ತಾರೆ ಸ್ವಲ್ಪ ದಿನ ವೇಟ್ ಮಾಡು ಯಾರಾದರೂ ಸಿಗ್ತಾರೆ ಅಂತ ಹೇಳ್ತಾರೆ ಅದೇ ತರ ಒಂದಿಸ ಏನಾಗುತ್ತೆ ಅಂದ್ರೆ ಸ್ವಲ್ಪ ದಿಸ ಕಳೆದ್ಮೇಲೆ ಮೇಲೆ ಯಾರೋ ಒಬ್ಬ ಬಡವ ಸೊ ಅವನ ಒಬ್ಬ ಒಬ್ಬರ ಹತ್ರ ಕೇಳಿದಾಗ ಇಲ್ಲಿ ರಾಜರು ಮನೆ ಹತ್ರ ಹೋಗಿ ನಿಮ್ಗೆ ಊಟ ಸಿಗುತ್ತೆ ಅಂತ ಯಾರು ಹೇಳಿರ್ತಾರೆ ಆತರ ನಡ್ಕೊಂಡ್ ಬರ್ಬೇಕಾದ್ರೆ ಹತ್ರದಲ್ಲಿರುವಂತಹ ರಾಜನ ಅರಮನೆಗೆ ಸ್ವಲ್ಪ ಹಿಂದೆನೆ ಒಂದು ಅಂಗಡಿಲಿ ಇರುವಂತ ಒಂದ್ ಮಹಿಳೆ ಏನ್ ಮಾಡ್ತಾಳೆ ಅಂದ್ರೆ ಅಲ್ಲಿ ಹೋದ್ರೆ ಅವನ್ ಊಟ ಕೊಟ್ಟು ಎಲ್ಲಾರನ್ನೂ ವಿಷ ಹಾಕಿ ಸಾಯಿಸ್ತವನೇ ಅಂತೇಳಿ ಕೆಟ್ಟದಾಗಿ ಆ ರಾಜನ್ ಮೇಲೆ ಒಂದು ಅಪರಾಧನ ಈ ವ್ಯಕ್ತಿ ಹತ್ರ ಹೇಳ್ತಾರೆ ಈ ಬಡವ ಯಾರು ಊಟಕ್ಕೆ ಬೇಕು ಅಂತ ಬರ್ತಿರ್ತಾನಲ್ಲ ಅವನ ಹತ್ರ ಹೇಳ್ತಾರೆ ಸೊ ಅವಾಗ ಯಮ ಹೇಳ್ತಾನೆ ನೋಡಲ್ಲಿ ಕರ್ಮ ಯಾರ ಮೇಲೆ ಹಾಕ್ಬೇಕು ಅಂತ ಕಾಯ್ತಿದ್ದಲ್ಲ ಅವಳ ಮೇಲೆ ಹಾಕು ಅಂತ ಅಂತಾರೆ ಇದನ್ನ ಹೇಳ್ತಾರೆ ಅಂತ ಅಂದ್ರೆ ಈ ವಿಷಯದಲ್ಲಿ ರಾಜ ಪಾಪ ಇಂಟೆನ್ಷನ್ ಕರೆಕ್ಟ್ ಆಗಿತ್ತು ಅವನು ಒಬ್ಬಂಗ್ ಒಳ್ಳೇದ್ ಮಾಡ್ಬೇಕು ಊಟ ಕೊಡ್ಬೇಕು ಅಂತ ಅವನ್ ಬಯಸ್ತಾ ಅವನ ಮೇಲೆ ಯಾವ್ದೇ ತಪ್ಪಿಲ್ಲ ಅಂಡ್ ಹದ್ದು ಅದಕ್ಕೆ ನೇಚುರಲ್ ಆಗಿ ಇರುವಂತ ಒಂದು ಊಟ ಏನು ಅದು ಹಾವು ಸೊ ಹಾವು ಸತ್ತೋಗಿದೆ ಅದನ್ನ ಹೋಗ್ತಿದೆ ಅದ್ರ ಮೇಲೆ ತಪ್ಪಿಲ್ಲ ಹಾವು ಆಲ್ರೆಡಿ ಸತ್ತೋಗಿರೋದ್ರಿಂದ ಅದ್ರ ಬಾಯಿಂದ ಬಿದ್ದು ವಿಷಯಕ್ಕೆ ಅದು ಕಾರಣ ಆಗೋಕ್ಕಾಗಲ್ಲ ಆಗಲ್ಲ ಆದ್ರೆ ಇದೇನು ಇಲ್ಲದೆ ಆ ರಾಜನ್ ಬಗ್ಗೆ ಗೊತ್ತಿಲ್ಲದೆ ಡೈಲಿ ಪಾಪ ಅವನು ಎಲ್ಲಾರ್ಗೂ ಊಟ ಕೊಡ್ತಾವನೆ ಅದರಿಂದ ಯಾರು ಸಾಯ್ಲಿಲ್ಲ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೆದಿದ್ದ ಒಂದು ಇನ್ಸಿಡೆಂಟ್ ಗೆ ಅವನೇ ಕಾರಣ ಅವ್ರೆಲ್ಲಾರನ್ನೂ ಸಾಯಿಸ್ತವನೇ ಅಂತ ಹೇಳಿ ಅವನ ಮೇಲೆ ಒಂದು ಕೆಟ್ಟ ಹೆಸರನ್ನ ಇಂಟೆನ್ಶನ್ ಅಲ್ಲಿ ತರಕ್ಕೆ ಹೊರಟಂತ ಆ ಮಹಿಳೆಗೆ ಆ ಕರ್ಮ ಹೋಗುತ್ತೆ ಅಂತ ಹೇಳ್ತಾರೆ ಸೊ ತುಂಬಾ ಜನ ನಮ್ಮಲ್ಲೂ ಕೂಡ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಯಾರೋ ಒಬ್ರು ಬೆಳಿತವ್ರೆ ಅಂತ ಅಂದ್ರೆ ಅದು ಟಿಕ್ ಟಾಕ್ ಅಲ್ಲಿ ಆಗಿರ್ಬೋದು ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಅಥವಾ ಸ್ಪೋರ್ಟ್ಸ್ ಅಲ್ಲಿರಬಹುದು ನಿಮ್ ಕಾಲೇಜಲ್ಲಿ ಯಾರೋ ಒಬ್ರು ಏನೋ ಅವ್ರು ಹಾರ್ಡ್ ವರ್ಕ್ ಮಾಡಿ ಬೆಳಿತವ್ರೆ ಅಂತ ಅಂದ್ರೆ ಅವ್ರ ಮೇಲೆ ಇವ್ರಿಗೆ ಗೊತ್ತೇ ಇಲ್ಲ ಅಂದ್ರೆ ಅವ್ರ ಮೇಲೆ ಒಂದು ಆರೋಪ ವಹಿಸೋದು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರು ಯಾವ್ದೋ ಊರಲ್ಲಿ ಇರ್ತಾರೆ ಇನ್ನೊಂದು ವ್ಯಕ್ತಿ ಯಾವ್ದೋ ಊರಲ್ಲಿ ಇರ್ತಾರೆ ಅವ್ರ ಒಂದು ಪೋಸ್ಟ್ ಹಾಕಿರ್ತಾರೆ ಅವ್ರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಹಾಕೋದು ಅವರೆಲ್ಲ ಸರಿ ಇಲ್ಲ ಅವ್ರು ಹೀಗೆ ಹಾಗೆ ಅಂತ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಜನ ಇಂತ ಮನಸ್ಥಿತಿ ಬಂದಿದ್ದಾರೆ ಬಟ್ ನೀವ್ ಏನಾದ್ರೂ ಈ ತರ ಬೇರೆಯವ್ರ ಬಗ್ಗೆ ನಿಮ್ಗೆ ಏನೂ ಗೊತ್ತಿಲ್ಲದೆ ಸುಖ ಸುಮ್ನೆ ಒಂದು ಬ್ಲೈಂಡ್ ಆಗಿ ಒಂದು ಆರೋಪನ ನೀವು ಮಾಡಿದ್ರಿ ಅಂತ ಕರ್ಮ ನಿಮ್ಮನ್ನ ಖಂಡಿತವಾಗಿ ಬಿಡಲ್ಲ ಅಂತ ನಾನು ಇದ್ರ ಮೂಲಕ ಹೇಳ್ತೀರಿ ಅಂಡ್ ಮೂರನೇದಾಗಿರುವಂತಹ ಇನ್ನೊಂದು ಒಂದು ಇಂಟ್ರೆಸ್ಟಿಂಗ್ ಆಗಿರೋಂತ ಒಂದು ಸ್ಟೋರಿ ಏನು ಅಂತ ಅಂದ್ರೆ ಒಂದ್ ಊರ್ನಲ್ಲಿ ಒಂದು ರಿಲೇಶನ್ಶಿಪ್ ಇರುವಂತ ಇಬ್ರು ಇರ್ತಾರೆ ಒಂದು ಹುಡುಗಿ ಒಂದು ಹುಡುಗ ಇರ್ತಾನೆ ಸೊ ಈ ಹುಡುಗಿಗೆ ಒಂದ್ ವರ್ಷ ಆದ್ಮೇಲೆ ಅವನ ಮೇಲೆ ಸ್ವಲ್ಪ ಅಟ್ರಾಕ್ಷನ್ ಕಡಿಮೆ ಆಗುತ್ತೆ ಇನ್ನೊಬ್ಬ ಹುಡುಗನ್ ಮೇಲೆ ಒಂದು ಅಟ್ರಾಕ್ಷನ್ ಜಾಸ್ತಿ ಆಗಿ ಬರುತ್ತೆ ಅವಾಗ ಇವಳೆನ್ ಮಾಡ್ತಾಳೆ ಅಂದ್ರೆ ಇವಾಗ ಹೆಂಗಾದ್ರೂ ಮಾಡಿ ಇವನನ್ನ ಬಿಟ್ಟು ಅವನ ಕಡೆಗೆ ಆರಬೇಕು ಅಂತ ಇವಳು ಪ್ಲಾನ್ ಸೊ ಅವಾಗ ಏನಾದರೂ ಮಾಡಿ ಇವ್ನ ಹತ್ರ ಬಿಟ್ಟು ಹೋಗಕ್ ಒಂದ್ ಕಾರಣ ಬೇಕಲ್ಲ ಅಂತ ಹುಡುಕ್ತಿರೋ ಟೈಮಲ್ಲಿ ಒಂದ್ ದಿವಸ ಈ ಹುಡ್ಗ ಏನ್ ಮಾಡ್ತಾನೆ ಅವನು ಒಬ್ಬಳು ಯಾವಾಗಲೋ ಒಬ್ಳು ಎಕ್ಸಿದ್ಲೋ ಅದ್ರ ಬಗ್ಗೆ ಇವನು ಕ್ಯಾಶುವಲ್ ಆಗಿ ಒಂದ್ ಮಾತಾಡ್ತಾನೆ ಇವಳು ಇದನ್ನೇ ಟೈಮ್ ಅಂತ ಬಳಸ್ಕೊಂಡು ಓಹ್ ಇನ್ನೂ ಅವಳ ಮೇಲೆ ಥಿಂಕಿಂಗ್ ಐತಲ್ವಾ ನೀನ್ ಇನ್ನು ಅವಳು ನಾನು ನಾನಿನ ಬೇಡ ಅಲ್ವಾ ಅಂತ ಹೇಳ್ಬಿಟ್ಟು ಇದೇ ಟೈಮ್ ಅಂತ ಬ್ರೇಕಪ್ ಮಾಡ್ಕೊಂಡು ಇಂಟೆನ್ಶನ್ ಅಲ್ಲಿ ಬೇಕು ಅಂತಾನೆ ಈ ತರ ಅದನ್ನ ಗ್ರೋ ಮಾಡಿ ಹೋಗ್ಬಿಡ್ತಾಳೆ ಸೊ ಈ ರೀತಿ ಹೋಗಿದ ತಕ್ಷಣ ಈ ಹುಡುಗ್ನ ಬೇಸರ ಆಗ್ಬಿಡುತ್ತೆ ಓ ಮೈ ಗಾಡ್ ಹೇಳಿ ಮಾಮೂಲಿ ಎಲ್ಲಾ ಹುಡುಗ ಇವನು ಸ್ವಲ್ಪ ಗಡ ಎಲ್ಲ ಬಿಟ್ಕೊಂಡು ಇರ್ತಾನೆ ಬಟ್ ಸ್ವಲ್ಪ ದಿವಸ ಆದ್ಮೇಲೆ ಒಂದ್ ಎರಡು ವರ್ಷ ಆದ್ಮೇಲೆ ಏನಾಗುತ್ತೆ ಅಂತ ಅಂದ್ರೆ ಕರ್ಮಾವಳಿ ಸರಿಯಾಗಿ ಮಡಗಿರುತ್ತೆ ಯಾವ ತರ ಅಂತ ಕೇಳ್ತೀರಾ ಇವಳು ಯಾವ್ದೋ ಇನ್ನೊಬ್ಬ ಹುಡುಗನ ಮೇಲೆ ಅಟ್ರಾಕ್ಷನ್ ಆಗಿ ಹೋಗಿದ್ಲಲ್ಲ ಆ ಹುಡುಗ ಒಂದ್ ಹುಡುಗಿ ಬೇರೆ ಒಂದು ಹುಡುಗಿನ ಇಷ್ಟಪಟ್ಟು ಅವಳ ಜೊತೆ ಹೋಗ್ಬಿಡ್ತಾಳೆ ಆದ್ರೆ ಅವನು ಹೋಗಿದ್ ಯಾರ ಜೊತೆ ಅಂತ ಅಂದ್ರೆ ಇವಳಿಗ ಮೊದಲನೇದೊಬ್ಬ ಲವರ್ ಇದ್ನಲ್ಲ ಇವನ್ ಹೇಳಿರ್ತಾನಲ್ಲ ಕ್ಯಾಶುವಲ್ ಆಗಿ ಅವನದೊಂದು ಎಕ್ಸ್ ಬಗ್ಗೆ ಒಂದು ವಿಷಯನ ಸೊ ಆ ಎಕ್ಸ್ ಜೊತೆನೆ ಅವನು ಒಡಗಿರ್ತಾನೆ ಸೊ ಇದನ್ ಕೇಳಿ ಅವಳಿ ಫುಲ್ ಆಘಾತ ಆಗಿರುತ್ತೆ ಯಾಕೆಂದ್ರೆ ಕರ್ಮ ಅನ್ನೋದು ಅವಳುಗು ಈ ತರ ಹೊಡೆದಿದೆ ಅನ್ನೋದನ್ನ ಈ ಸ್ಟೋರಿ ಮೂಲಕ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಯಾಕೆ ಅಂದ್ರೆ ಕರ್ಮ ಅನ್ನುವಂತ ವಿಷಯ ಇಂಟೆನ್ಷನ್ ಅಂಡ್ ಸ್ಪೀಚ್ ಅಂಡ್ ಥಾಟ್ ಈ ಮೂರು ಮೂಲಕ ಕೂಡ ನಡೆಯುತ್ತೆ ಅಂತ ಈ ಮೂರ್ ಸ್ಟೋರಿನು ನಿಮಗೆ ತಿಳಿಸ್ತಲ್ವಾ ಇದ್ರ ಬಗ್ಗೆ ಕೃಷ್ಣ ಏನ್ ಹೇಳಿದಾರೆ ಅಂತ ನಾವು ಕೇಳೋದಾದ್ರೆ ಕೃಷ್ಣ ಹೇಳೋದಿಷ್ಟೇನೆ ಗೀತೆಯಲ್ಲಿ ನೀವು ಏನೇ ವರ್ಕ್ ಮಾಡಿದ್ರು ಸರಿ ಅದು ಒಳ್ಳೆ ವರ್ಕೇ ಆಗಿರ್ಬೋದು ಯಾವುದೇ ಫಲವನ್ನ ಬಯಸಿ ಮಾಡಬೇಡಿ ಅಂದ್ರೆ ನನಗೆ ಇದನ್ನ ಕೊಟ್ಟರೆ ನನಗೆ ನಾಳೆ ಇಷ್ಟೊಂದು ಪುಣ್ಯ ಬಂದ್ಬಿಡುತ್ತೆ ನನಗೆ ಏನೇನೋ ಬಂದ್ಬಿಡುತ್ತೆ ಈ ತರ ಒಂದ್ ಥಿಂಕಿಂಗ್ ಅಲ್ಲಿ ನೀವೇನಾದ್ರೂ ಒಂದ್ ವರ್ಕ್ ನೀವು ಮಾಡಿದ್ರಿ ಅಂತ ಅಂದ್ರೆ ಅದು ನಿಮಗೆ ಫಲ ಕೊಡಲ್ಲ ಅದ್ ನಿಮಗೆ ಕೆಟ್ಟದೇ ಮಾಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಯಾವುದೇ ಒಂದು ವರ್ಕ್ ಅನ್ನ ಅದಕ್ಕೆ ಎಷ್ಟು ಒಳ್ಳೆಯದನ್ನ ಕಾಂಟ್ರಿಬ್ಯೂಟ್ ಮಾಡಕ್ಕಾಗುತ್ತೋ ನಿಮ್ಮ ಎಫರ್ಟ್ ನ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಕ್ಕಾಗುತ್ತೋ ಅಷ್ಟು ನೀವು ಮಾಡಿದ್ರಿ ಅಂದ್ರೆ ನೀವು ಬಯಸಿದಕ್ಕಿನ್ನ ತುಂಬಾನೇ ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ ಅನ್ನೋದು ಈ ಕರ್ಮ ಅನ್ನೋಂತ ಕಾನ್ಸೆಪ್ಟ್ ಅನ್ನ ಕೃಷ್ಣ ಗೀತೆಯಲ್ಲಿ ಒಂದು ಅಧ್ಯಯನ ಇದೆ ಅದಕ್ಕೆಂತ ಒಂದು ಚಾಪ್ಟರ್ ಇದೆ ಕರ್ಮಯೋಗ ಅಂತ ಅದ್ರಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈ ಕರ್ಮ ಅನ್ನುವಂಥದ್ದು ಕೃಷ್ಣಗೂ ಕೂಡ ಬಿಟ್ಟಿಲ್ಲ ಬಿಕಾಸ್ ಗೌರವರ್ನೆಲ್ಲ ಸಾಯಿಸೋದಕ್ಕೆ ಕೃಷ್ಣ ಎಲ್ಲೋ ಒಂದ್ ಕಡೆ ಕಾರಣ ಆಗಿರ್ತಾರೆ ಯಾಕಂದ್ರೆ ಅವರೇ ಸ್ಟ್ರಾಟಜಿಸ್ಟ್ ಹಾಗಾಗಿ ಗಾಂಧಾರಿ ಬಂದು ಅವರ ಮೇಲೆ ಒಂದು ಶಾಪ ಕೊಟ್ಟಿದ್ರಿಂದ ಈವನ್ ಕೃಷ್ಣನ ನೆಕ್ಸ್ಟ್ ಜನರೇಷನ್ ಏನಾಗ್ತಾರೆ ಅಂದ್ರೆ ಅದೇ ರೀತಿ ಹೊಡೆದಾಡಿಕೊಂಡು ಸಾಯುವಂತ ಸ್ಥಿತಿ ಕೂಡ ಮಹಾಭಾರತದಲ್ಲಿ ಬರುತ್ತೆ ಸೊ ಕರ್ಮ ಅನ್ನೋದ್ ಯಾರನ್ನು ಕೂಡ ಬಿಟ್ಟಿರಲ್ಲ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಕೃಷ್ಣ ಗೀತೆ ಎಲ್ಲ ಹೇಳ್ತಾನೆ ನಾನೊಬ್ಬ ವಿಟ್ನೆಸ್ ಗಾಡೆ ಆಗಿದ್ರು ನಾನೊಬ್ಬ ವಿಟ್ನೆಸ್ ನೀನ್ ಏನೇ ಮಾಡುದ್ರು ಕೂಡ ಅದಕ್ಕೆ ತಕ್ಕಂತೆ ಫಲವನ್ನ ನಾನು ಕೊಡ್ತೀನಿ ಅಂತೇಳಿ ಅವರು ಹೇಳಿದ್ದಾರೆ ಹಾಗಾಗಿ ಕರ್ಮ ಅನ್ನುವಂಥ ಕಾನ್ಸೆಪ್ಟು ನಾನು ಹೇಳಿದ್ದೆಲ್ಲ ಒಂದಿಷ್ಟು ಸ್ವಲ್ಪ ಉದಾಹರಣೆಗಳಷ್ಟೇ ಆ ಕಾನ್ಸೆಪ್ಟ ಒಂದು ಕಾಂಪ್ಲಿಕೇಟೆಡ್ ಬಟ್ ಆದ್ರೂ ಇದನ್ನ ನೀವು ಒಂದಿಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ನಿಸುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯವಾದ್ರೆ ಬೇರೆ ವಿಡಿಯೋ ಕೂಡ ನೋಡಿ ಅಂತ ಹೇಳ್ತಾ ಧನ್ಯವಾದ